ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ದರ್ಶನ್, ಪವಿತ್ರಗೌಡ ಸೇರಿದಂತೆ 17 ಮಂದಿ ಈಗ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿರುವಂತದ್ದು. ಜೊತೆಗೆ 3 ಕೇಸ್ಗಳನ್ನ ದರ್ಶನ್ ಅವರ ಮೇಲೆ ಹಾಕಲಾಗಿದೆ. ಒಂದು ಕಿಡ್ನಾಪ್, ಇನ್ನೊಂದು ಮರ್ಡರ್, ಹಾಗೆ ಸಾಕ್ಷಿಯನ್ನ ನಾಶ ಮಾಡಿರೋದು. ಹಾಗಾದ್ರೆ 3 ಕೇಸ್ಗಳಿಗೂ ಒಂದೇ ರೀತಿಯಾದಂತಹ ಶಿಕ್ಷೆ ಆಗತ್ತಾ ಅಥವಾ ಬೇರೆ ಬೇರೆ ಶಿಕ್ಷೆ ಆಗತ್ತಾ? ಸೊ ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಸೀನಿಯರ್ ಅಡ್ವೊಕೇಟ್ ಆಗಿರುವಂತಹ ದಿಲ್ರಾಜ್ ರೋಹಿತ್ ಸರ್ ಇದ್ದಾರೆ ನನ್ನ ಜೊತೆಗೆ. ಮಾತಾಡಿಸ್ತಾ ಹೋಗ್ತೀನಿ ಸರ್. ಈಗ 3 ಕೇಸ್ಗಳು ಆಗಿದೆ ಅವ್ರ ಮೇಲೆ. ಫಸ್ಟ್ ಒನ್ನು ಕಿಡ್ನಾಪ್ ಕೇಸು. ಸೊ ಕಿಡ್ನಾಪ್ ಕೇಸು ಕಾನೂನು ಪ್ರಕಾರ ಯಾವ ರೀತಿ ಶಿಕ್ಷೆ ಆಗತ್ತೆ? ತಾವು ಹೇಳಿರೋ ಪ್ರಕಾರ 3 ಕೇಸ್ ಅಲ್ಲ, ಅದು 3 ಬೇರೆ ಬೇರೆ ಸೆಕ್ಷನ್ಗಳನ್ನು ಹಾಕಿರ್ತಾರೆ. ಒಂದು 302 ಮರ್ಡರ್ಗೆ, ಇನ್ನೊಂದು 201 ಡಿಸಪಿಯರೆನ್ಸ್ ಆಫ್ ದಿ ಎವಿಡೆನ್ಸ್, ಮತ್ತೊಂದು ಕಿಡ್ನಾಪ್ 364 ಹಾಕಿರ್ಬೋದು. ಸೊ ಇದೆಲ್ಲ ಒಂದು ಕ್ರೈಮ್ ನಂಬರಲ್ಲಿ ಬೇರೆ ಬೇರೆ ಸೆಕ್ಷನ್ಗಳನ್ನು ಹಾಕಿರ್ತಾರೆ. ಇದರಲ್ಲಿ ಈಗ ಸದ್ಯಕ್ಕೆ ಇವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಮುಂದಕ್ಕೆ ವಿಚಾರಣೆ ನಡೆಸಿ ಇನ್ವೆಸ್ಟಿಗೇಷನ್ ಆದ ನಂತರ ಇನ್ವೆಸ್ಟಿಗೇಷನ್ ಆಫೀಸರ್ ಅವರು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ, ಯಾರ ಮೇಲೆಲ್ಲ ಕೇಸ್ ಇದೆ. ಮೋಸ್ಟ್ ಪ್ರಾಬಬ್ಲಿ ಇದೊಂದು ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಕೇಸ್, ಯಾಕೆಂದರೆ ಇದರಲ್ಲಿ ಯಾವುದು ಐ ವಿಟ್ನೆಸ್ ಇರಲಿಕ್ಕಿಲ್ಲ ನನ್ನ ತಿಳುವಳಿಕೆ ಪ್ರಕಾರ. ಸೊ ಒನ್ಸ್ ಚಾರ್ಜ್ ಶೀಟ್ ಈಸ್ ಫೈಲ್ಡ್, ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ ನಂತರ ನಮಗೆ ಅದರ ಬಗ್ಗೆ ಜಾಸ್ತಿ ಗೊತ್ತಾಗುತ್ತೆ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾರ್ಯಾರದು ಓವರ್ಟ್ಯಾಕ್ಟ್ ಇದೆ, ಏನಾಗಿದೆ ಅಂತ ಹೇಳಿ ತಿಳ್ಕೊಳ್ಬೋದು. ಓಕೆ, ಈಗ ಏನು ಈ ಒಂದು ಕೇಸ್ ಆಗುತ್ತೆ ಅಂದ್ರೆ, ಭಾನುವಾರ ಬೆಳಗ್ಗೆ ಸುಮ್ನಳ್ಳಿ ಬ್ರಿಡ್ಜ್ ಬಳಿ ಇರುವಂತಹ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಮುಂದಿರುವಂತಹ ರಾಜಕಾಲುವೆ ಮೋರಿ ಏನಿದೆ, ಸೊ ಅಲ್ಲಿ ಒಂದು ಬಾಡಿ ಸಿಗತ್ತೆ. ಆ ಬಾಡಿ ಜೊತೆಗೆ 3 ಜನ ಸರೆಂಡರ್ ಆಗ್ತಾರೆ ಪೊಲೀಸರಿಗೆ, ನಾವೇ ತಪ್ಪು ಮಾಡಿದೀವಿ ಅಂತ. ಬಟ್ ವಿಚಾರಣೆಗೆ ಒಳಪಡಿಸಿದಾಗ ಗೊತ್ತಾಗತ್ತೆ ಈ ಒಂದು ಹಿಂದೆ ದರ್ಶನ್ ಅಂಡ್ ಟೀಮ್ ಇದೆ ಅಂತ. ಜೊತೆಗೆ ಆ 3 ಜನ ಫಸ್ಟ್ ಏನ್ ಸರೆಂಡರ್ ಆಗಿದ್ರಲ್ಲ, ಅವ್ರು ಯಾರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ. ಅವರಿಗೆ ಸುಮಾರು 30 ಲಕ್ಷ ರೂಪಾಯಿ ಕೊಟ್ಟು ಇನ್ವಾಲ್ವ್ ಮಾಡಿದ್ದಾರೆ ಅಂತ ಸುದ್ದಿ, ಅದು ಕೂಡ ಅಫೆನ್ಸಾ ಹೇಗೆ? ಈಗ ಅಂದ್ರೆ ಕೇಸ್ ಅನ್ನ ಯಾರೋ ಮಾಡಿರ್ತಾರೆ ಅಥವಾ ಮರ್ಡರ್ ಅನ್ನ ಯಾರೋ ಮಾಡಿರ್ತಾರೆ, ಸೊ ಅವರು ಬಚಾವ್ ಆಗೋದಕ್ಕೆ ಇನ್ನೊಬ್ಬರನ್ನ ಸಿಕ್ ಹಾಕಿಸೋದು. ಇದಕ್ಕೆ ಸ್ಕ್ರೀನಿಂಗ್ ದ ಅಫೆಂಡರ್ ಅಥವಾ ಅಲೋವಿಂಗ್ ದ ಅಫೆಂಡರ್, ಮೇನ್ ಅಫೆಂಡರ್ ಫ್ರಮ್ ಎಸ್ಕೇಪಿಂಗ್ ದ ಲಯಾಬಿಲಿಟಿ ಅಂತ ಹೇಳ್ತಾರೆ, ಅವ್ರ ಮೇಲೂ ಕೂಡ ಈ 302 ಚಾರ್ಜಸ್ ಹಾಕ್ಬೋದು. ಅಥವಾ ಅವ್ರನ್ನ ಒಂದು ಎಬೆಟರ್ ತರನೂ ಒಂದು ಕನ್ಸಿಡರ್ ಮಾಡ್ಬೋದು, ಇದನ್ನ ಮಾಡ್ಲಿ ಈ ಕೃತ್ಯ ಮಾಡ್ಲಿಕ್ಕೆ ಅವರು ಸಹಕರಿಸಿದ್ದಾರೆ ಅಂತೇಳಿ ಕೂಡ ಅವ್ರನ್ನ ಚಾರ್ಜ್ ಶೀಟಲ್ಲಿ ಅಳವಡಿಸಿಕೊಂಡು ಅವ್ರನ್ನ ಆರೋಪಿಗಳಾಗಿ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸುವಾಗ ಅವ್ರನ್ನ ಅಪರಾಧಿಯನ್ನಾಗಿ ಮಾಡ್ಬೋದು. ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇನ್ ಕೇಸ್ ಈ ಆರೋಪ ಸಾಬೀತಾಗಿದ್ರೆ, ಈಗ ಒಂದು ಕಿಡ್ನಾಪ್ ಇರ್ಬೋದು, ಮರ್ಡರ್ ಇರ್ಬೋದು, ಜೊತೆಗೆ ಸಾಕ್ಷಿ ನಾಶ, ಸೊ ಯಾವ ತರ ಶಿಕ್ಷೆ ಆಗತ್ತೆ? 3 ನೋಡಿ ಒಂದು ಶಿಕ್ಷೆ ಆಗತ್ತಾ ಹೇಗೆ ಸರ್? ಈ 300 ಮರ್ಡರ್ ಕೇಸಿಗೆ 302 ಸೆಕ್ಷನ್ ಅಳವಡಿಕೆ ಆಗುತ್ತೆ, ಅದರಲ್ಲಿ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಕೂಡ ಇದೆ. ಅದನ್ನ ಹೇಗೆ ಸಾಕ್ಷಿ ಸಾಕ್ಷಿ ಹೇಗೆ ಕಲೆಕ್ಟ್ ಮಾಡಿದ್ದಾರೆ ಮತ್ತೆ ವಿಟ್ನೆಸ್ಗಳು ಹೇಗೆ ಸಾಕ್ಷಿ ಹೇಳಿದ್ದಾರೆ ಅದರ ಪ್ರಕಾರ ಕೋರ್ಟ್ ಕನ್ಸಿಡರ್ ಮಾಡಿ ಅದಕ್ಕೆ ಶಿಕ್ಷೆ ತಕ್ಕಂತೆ ಶಿಕ್ಷೆ ವಿಧಿಸ್ತದೆ. ಅದೇ ಥರ ಕಿಡ್ನಾಪ್ ಕೇಸಿಗೆ ಕೂಡ ಸೆಕ್ಷನ್ಗೆ ಕೂಡ ಎವಿಡೆನ್ಸ್ ಹೇಗೆ ಬಂದಿದೆ ಅದರ ಮೇಲೆ ಶಿಕ್ಷೆ ಆಗುತ್ತೆ. ಆನಂತರ ಸಾಕ್ಷಿ ನಾಶ, ಅದನ್ನು ಕೂಡ ಸಾಬೀತಾಗಬೇಕು ಕೋರ್ಟಲ್ಲಿ, ಈ ಅಭಿಯೋಜನೆ ಈ ತರ ಒಂದು ಕೃತ್ಯ ನಡೆದಿದೆ ಅಂತೇಳಿ ಸಾಬೀತುಪಡಿಸಬೇಕು, ಆನಂತರನೇ ಶಿಕ್ಷೆ ಆಗುವಂತ. ಈಗ ಸರೆಂಡರ್ ಆಗಿರುವಂತಹ ವ್ಯಕ್ತಿಗಳು ಏನು ದರ್ಶನ್ ಅವರ ಹೆಸರನ್ನ ಮತ್ತೆ ಟೀಮ್ ಅಲ್ಲಿ ಕೆಲವ ಹೆಸರನ್ನ ಹೇಳ್ತಾರೆ, ಇದು ಕೂಡ ವಿಟ್ನೆಸ್ ಆಗತ್ತಾ ಹೇಗೆ? ಅವ್ರನ್ನ ಈ ಚಾರ್ಜ್ ಶೀಟ್ ಹಾಕುವಾಗ ಅವ್ರನ್ನ ಎಕ್ಯೂಸ್ ಮಾಡ್ಬೇಕಂತಲೇ ಏನು ಒಂದು ಕಂಡೀಷನ್ ಇಲ್ಲ, ಅವ್ರನ್ನ ಅಪ್ರೂವರ್ ಆಗಿ ಕೂಡ ತಗೊಳ್ಬಹುದು. ನಾವು ನಮ್ಗೆ ಈ ತರ ಒಂದು ಕುಮ್ಮಕ್ಕು ಕೊಟ್ಟಿದ್ರು, ನಮ್ಗೆ ಈ ತರ ಮಾಡ್ಲಿಕ್ಕೆ ಒಂದು 30 ಲಕ್ಷ ಕೊಟ್ಟಿದ್ರು ಅಂತ ತಾವೇನು ಹೇಳಿದ್ರಿ, ಕೊಟ್ಟಿದ್ರು ಇದನ್ನ ಮಾಡಿಸಿರೋದು ಇಂಥವ್ರೆ ಅಂತೇಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು. ಆ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಅವ್ರನ್ನ ಅಪ್ರೂವರ್ ಆಗಿ ಪರಿಗಣಿಸಿ ಸಾಕ್ಷಿಗಳನ್ನಾಗಿ ಮಾಡ್ಬೋದು. ಜೂನ್ 8 ಶನಿವಾರ ಕಿಡ್ನಾಪ್ ಇದೆಲ್ಲ ಆಗತ್ತೆ, ಜೊತೆಗೆ ಅದು CCTV ವಿಜುವಲ್ಸ್ ಕೂಡ ಸಿಕ್ಕಿದೆ, ಏನು ಪಟ್ಟಣಗೆರೆ ಶೆಡ್ ನಲ್ಲಿ ಈ ಒಂದು ಕೊಲೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ರಾತ್ರಿ 3:30ಕ್ಕೆ ದರ್ಶನ್ ಅವರ ಕಾರ್ ಇರ್ಬೋದು, ಇನ್ನೊಂದು ಕಾರ್ ಕೂಡ ಅಲ್ಲಿ ಓಡಾಡಿರೋದು, ಅದೆಲ್ಲವನ್ನ ಸಾಕ್ಷಿ ಅಂತ ಪರಿಗಣಿಸ್ತಾರ ತನಿಖಾಧಿಕಾರಿಗಳು ಮತ್ತೆ ಕೋರ್ಟ್? CCTV ಫುಟೇಜ್ ಇದ್ರೆ ಅದೊಂದು ಒಳ್ಳೆ ಸಾಕ್ಷಿನೇ, ಆದರೆ ಅಲ್ಲಿ ಇರುವಂತವ್ರದ್ದು ಕರೆಕ್ಟ್ ಆಗಿ ಮುಖ ಕಾಣಿಸಿದ್ರೆ ಅದು ಕೂಡ ಒಂದು ಉತ್ತಮ ಸಾಕ್ಷಿ ಅಭಿಯೋಜನೆಗೆ. ಅದರಂತೆ ಅದನ್ನ ಹೊರತುಪಡಿಸಿ ಈ ಮೊಬೈಲ್, ಯಾರು ಆರೋಪಿಗಳಿದ್ದಾರೆ ಅವರ ಮೊಬೈಲ್ ಟವರ್ ಲೊಕೇಶನ್ ಮೇಲೆ ಆ ಘಟನೆ ಆದ ಸಮಯದಲ್ಲಿ ಆ ಜುರಿಸ್ಡಿಕ್ಷನ್ ಅಥವಾ ಏನು ಲಿಮಿಟ್ಸ್ ಇದೆ ಆ ಟವರ್ನ ಅಲ್ಲಿ ಇದ್ರೆ ಅದೊಂದು ಸಾಂದರ್ಭಿಕ ಸಾಕ್ಷಿ, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್. ಈ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಕೇಸ್ಗಳಲ್ಲಿ
ಒಂದೊಂದು ಸರ್ಕಮ್ಸ್ಟಾನ್ಸ್ ಕೂಡ ಒಂದು ಚೈನ್ ಲಿಂಕ್ ತರ, ಅದು ಕನೆಕ್ಟ್ ಆಗಿ ಹೋಗ್ಬೇಕು. ಕನೆಕ್ಟ್ ಆಗಿ ಹೋಗಿ ಸಂಪೂರ್ಣ ಒಂದು ಚೈನ್ ತರ ಬಂದ್ರೆ ಅದನ್ನ ಕೋರ್ಟ್ ಪರಿಗಣಿಸ್ತದೆ, ಮತ್ತೆ ಅದನ್ನ ಶಿಕ್ಷೆ ಕೊಡುವಂತಹ ಸಾಧ್ಯತೆ ಇದೆ. ಸೊ ಚೈನ್ ಲಿಂಕ್ ಎಲ್ಲಿಯಾದ್ರೂ ಮಧ್ಯದ್ರೆ ತಪ್ಪಿದ್ರೆ ಸೊ ದೆನ್ ಇಟ್ ಈಸ್ ಬೆನಿಫಿಟ್ ಟು ದಿ ಅಕ್ಯೂಸ್ಡ್. ರೇಣುಕಾ ಸ್ವಾಮಿ ಅವರ ಪೋಸ್ಟ್ ಮಾರ್ಟಮ್ ಏನ್ ಬರುತ್ತೆ, ಸೊ ಅದರಲ್ಲೂ ಕೂಡ ಅವ್ರ ಮೇಲೆ ಹಲ್ಲೆ ಆಗಿರೋದು ಸಾಬೀತಾಗಿದೆ, ಸೊ ಇದು ಕೂಡ ಸಾಕ್ಷಿ ಆಗುತ್ತಾ ಹೇಗೆ? ಖಂಡಿತವಾಗಿ ಈಗ ಒಂದು ಡೆತ್ ಆಗಿದ್ರೆ ಎಲ್ಲಿ ಇಂಜುರಿ ಆಗಿದೆ, ಯಾವ ತರ ಇಂಜುರಿ ಆಗಿದೆ, ಅದನ್ನು ಯಾರು ಮಾಡಿದ್ದಾರೆ, ಅದ್ರ ಮೇಲೇನು ಒಂದು ಸಾಕ್ಷಿಗಳನ್ನಾಗಿ ಪರಿಗಣಿಸ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಡಾಕ್ಟರ್ ಬಂದು ಎವಿಡೆನ್ಸ್ ಹೇಳಲಿಕ್ಕಿದೆ, ಅವರು ಇಂಥ ಆಯುಧದಲ್ಲಿ ಹೊಡೆದಿದ್ದಾರೆ ಅಥವಾ ಕೈಯಿಂದ ಹೊಡೆದಿದ್ದಾರೆ, ಇಟ್ ಈಸ್ ಅ ವೈಟಲ್ ಆರ್ಗನ್ ಪೆಟ್ಟಾಗಿದೆ, ಇಂಥ ವ್ಯಕ್ತಿ ಇಂಥ ಆರೋಪಿ ಹೊಡೆದು ಈ ವೈಟಲ್ ಆರ್ಗನ್ಗೆ ಪೆಟ್ಟಾಗಿ ಈತ ಮರಣವನ್ನು ಅಪ್ಪಿದ್ದಾನೆ ಅಂತೇಳಿ ಅವರೊಂದು ಸಾಕ್ಷಿ ಕೊಡ್ಲಿಕ್ಕೆ ಇರ್ತದೆ, ಅದನ್ನು ಕೂಡ ಪರಿಗಣಿಸಿ ನ್ಯಾಯಾಲಯ ಶಿಕ್ಷೆ ಪ್ರಕಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ದರ್ಶನ್ ಸೇರಿದಂತೆ 17 ಆರೋಪಿಗಳೇನಾದ್ರೆ ಇದಾರೆ, ಅವರ ಆರೋಪ ಏನಾದ್ರೂ ಸಾಬೀತಾದ್ರೆ ಕಾನೂನಿನಡಿ ಯಾವ ತರ ಶಿಕ್ಷೆ ಆಗತ್ತೆ ನೋಡಿ? ಈ 302 ಅಫೆನ್ಸಿಗೆ ಲೈಫ್ ಸೆಂಟೆನ್ಸ್ ಕೊಡುವಂತ ಚಾನ್ಸಸ್ ಇದೆ ಪ್ರೂವ್ ಆದ್ರೆ. ರೇರೆಸ್ಟ್ ಆಫ್ ರೇರ್ ಕೇಸಸ್ ಅಂದ್ರೆ ಅತ್ಯಂತ ವಿರಳವಾದ ಕೇಸ್ಗಳಲ್ಲಿ ಮರಣದಂಡನೆಯನ್ನು ವಿಧಿಸ್ತಾರೆ. ಅದನ್ನ ಹೇಗೆ ಸಾಕ್ಷಿ ಬರ್ತದೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಇದೊಂದು ಹೈ ಪ್ರೊಫೈಲ್ ಕೇಸ್ ಅಂತಾನೆ ಹೇಳ್ಬೋದು, ರಾಜಕಾರಣಿಗಳಿರ್ಬೋದು ಅಥವಾ ಇನ್ನಿತರ ಒತ್ತಡವನ್ನ ಕೂಡ ತನಿಖಾಧಿಕಾರಿಗಳು ಎದುರಿಸುವಂತಹ ಚಾನ್ಸಸ್ ಇದೆಯಾ ಹೇಗೆ? ಅದನ್ನ ತನಿಖಾರಿಗಳು ನಿಷ್ಠತೆಯಿಂದ ಕೆಲಸ ಮಾಡ್ಬೇಕಾಗುತ್ತೆ. ಈ ಹೈ ಪ್ರೊಫೈಲ್ ಕೇಸ್ ಅಥವಾ ಫಿಲಂ ಆಕ್ಟರ್ ಅಥವಾ ರಾಜಕೀಯ ವ್ಯಕ್ತಿ ಅಂತೇಳಿ ಅದನ್ನ ಡಿಸ್ಕ್ರಿಮಿನೇಟ್ ಮಾಡ್ಲಿಕ್ಕೆ ಆಗಲ್ಲ. ಈ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂತೇಳಿದ್ರೆ, ಈ ದರ್ಶನ್ ಫಿಲ್ಮ್ ಆಕ್ಟರ್ ಆಗಿರೋದ್ರಿಂದ ಅವ್ರನ್ನ ತುಂಬಾ ಜನ ಹಿಂಬಾಲಿಸ್ತಾರೆ. ಇದೊಂದು ದರ್ಶನ್ ಫಿಲ್ಮ್ ಆಕ್ಟರ್ ಆಗಿ ಇಂಥ ಒಂದು ಕೃತ್ಯ ಮಾಡಿರೋದಂಥದ್ದು ತುಂಬಾ ತಪ್ಪು ಅಂತೇಳಿ ಹೇಳ್ಬೋದು. ಹಿ ಕುಡ್ ಹ್ಯಾವ್ ಕಾಲ್ಡ್ ಹಿಮ್ ಅಂಡ್ ಅಡ್ವೈಸ್ ಹಿಮ್ ಈ ತರ ಮಾಡೋದು ತಪ್ಪು ಅಂತೇಳಿ ಒಂದು ಅಡ್ವೈಸ್ ಮಾಡ್ಬೋದಿತ್ತು, ಅಥವಾ ಕಾನೂನಡಿಯಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇತ್ತು, ಅದನ್ನಾದ್ರೂ ಮಾಡ್ಬೋದಿತ್ತು. ಆದ್ರೆ ಇಂಥ ಒಂದು ಕೃತ್ಯ ಮಾಡಿರೋದು ತಪ್ಪಾಗಿದೆ. ನಟ ದರ್ಶನ್ ಅವರಿಗೆ ಲಕ್ಷಾಂತರ ಜನ ಫಾಲೋವರ್ಸ್ ಇದ್ದಾರೆ, ಈ ಒಂದು ಘಟನೆ ಏನಾಗುತ್ತೋ ಫ್ಯಾನ್ಸ್ಗಳು ಇನ್ನೂ ಕೂಡ ಇದನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಪರವಿರೋಧ ಕಾಮೆಂಟ್ಗಳು ಬರ್ತಾನೆ ಇದೆ. ಕೆಲವರು ಡಿಬೋಸ್ ಹಾಗ್ ಮಾಡಲ್ಲ, ಇದು ಬೇರೆ ಏನೋ ಅವರನ್ನ ಷಡ್ಯಂತ್ರ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಇವತ್ತು ನೋಡ್ಬೋದು ಸ್ಥಳ ಮಹಜರು ನಡೆಯುವಂತಹ ಪ್ಲೇಸ್ಗೂ ಕೂಡ ಸಾಕಷ್ಟು ಜನ ಫ್ಯಾನ್ಸ್ಗಳು ಬಂದಿದ್ರು. ಸೊ ಯಾರಾದ್ರೂ ಈ ತರ ಹೀರೋ ಈ ತರ ಮಾಡಿದಾಗ ಒಂದು ಕೆಟ್ಟ ಸಂದೇಶ ಹೋಗುತ್ತಲ್ವಾ ಸಮಾಜಕ್ಕೆ, ಯಾಕಂದ್ರೆ ಅವರನ್ನ ಅನುಕರಣೆ ಮಾಡುವಂತವ್ರೆ ತುಂಬಾ ಜನ ಇರ್ತಾರೆ. ಖಂಡಿತವಾಗಿ ಒಬ್ಬ ವ್ಯಕ್ತಿ ಯಾರು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ ಅವರೊಂದು ತಪ್ಪು ಕೆಲಸ ಮಾಡಿದ್ರೆ ಅದು ಖಂಡಿತವಾಗಿ ಅವರ ಫ್ಯಾನ್ಸ್ಗಳಿಗೆ ಅವರ ಅನುಸರಿಸುವವರಿಗೆ ಒಂದು ಕೆಟ್ಟ ಸಂದೇಶನೇ ಅದು. ಆದ್ರೆ ಇಲ್ಲಿ ದರ್ಶನ್ ಆ ಸ್ಪಾಟ್ ಅಲ್ಲಿ ಇದ್ದಾರೋ ಇಲ್ವೋ ಅದನ್ನ ಈ ನ್ಯಾಯಾಲಯ ಅಥವಾ ಈ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇನ್ವೆಸ್ಟಿಗೇಷನ್ ಆದ ನಂತರನೇ ಗೊತ್ತಾಗುವಂಥದ್ದು. ಅಥವಾ ಅವರು ಬೇರೆ ಕಡೆ ಇದ್ಕೊಂಡು ಎಲ್ಲೋ ಪ್ರಚೋದನೆ ಮಾಡಿದಾರೋ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಆದ ನಂತರನೇ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯತೆ. ಈಗ ಪ್ರಚೋದನೆ ಅನ್ನುವಂತಹ ಒಂದ್ ವರ್ಡ್ ಅನ್ನು ಹೇಳಿದ್ರೆ ಪ್ರಚೋದನೆ ಮಾಡೋದು ಅಥವಾ ಸುಪಾರಿ ಕೊಡೋದು ಕೂಡ ಕೊಲೆಗೆ ಸಮಾನವಾಗಿರುವಂತಹ ಶಿಕ್ಷೆ ಆಗತ್ತಾ ಅಥವಾ ಬೇರೆ ಅದಕ್ಕೆ ಸೆಕ್ಷನ್ ಇದೆಯಾ ಹೇಗೆ ಸರ್? ಇಲ್ಲಿ ಅನ್ಲಾಫುಲ್ ಅಸೆಂಬ್ಲಿ ಅಂತ ಹೇಳ್ತಾರೆ. ಈ ಅನ್ಲಾಫುಲ್ ಅಸೆಂಬ್ಲಿ ಇದ್ದಾಗ ಒಂದು ಗುಂಪಾಗಿ ಅಥವಾ ಒಂದು ಕೃತ್ಯ ಅಪರಾಧ ಕೃತ್ಯ ನಡೆದಾಗ ಅದು ಯಾರೆಲ್ಲ ಅದಕ್ಕೆ ಪ್ರಚೋದನೆ ಕೊಡ್ತಾರೆ ಅವರೆಲ್ಲರೂ ಈ ಯಾವ ಮೇನ್ ಅಫೆನ್ಸ್ ಇದೆ ಅದರ ಅಡಿಯಲ್ಲಿ ಅವ್ರನ್ನ ಅಪರಾಧಿಯನ್ನಾಗಿ ಪರಿಗಣಿಸಬಹುದು. A1, A2, A17 ವರೆಗೂ ಇದಾರೆ, ಎಲ್ರಿಗೂ ಸಮಾನವಾಗಿರುವಂತಹ ಶಿಕ್ಷೆ ಆಗತ್ತಾ ಅಥವಾ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಎಷ್ಟಿದೆ ಅನ್ನೋದ್ರ ಮೇಲೆ ಶಿಕ್ಷೆ ಆಗತ್ತಾ? ಅದನ್ನು ಕೂಡ ನ್ಯಾಯಾಲಯಗಳು ಸಾಕ್ಷಿ ಆಧಾರದ ಮೇಲೇನೆ ಪರಿಗಣಿಸಬೇಕಾಗುತ್ತೆ. ಯಾವ ತರ ಓವರ್ಟ್ ಆಕ್ಟ್ ಇದೆ ಅಥವಾ ಯಾವ ತರ ಅದನ್ನ ಪ್ರಚೋದನೆ ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ಸಾಂದರ್ಭಿಕ ಸಾಕ್ಷಿಗಳನ್ನ ಪರಿಗಣಿಸಿ ಅದರ ಮೇಲೆ ಶಿಕ್ಷೆ ವಿಧಿಸುವಂತದ್ದು ನ್ಯಾಯಾಲಯದ ಒಂದು ಪದ್ಧತಿ. ಒಬ್ಬ ಸೀನಿಯರ್ ಅಡ್ವೊಕೇಟ್ ಆಗಿ ದರ್ಶನ್ ಫ್ಯಾನ್ಸ್ಗೆ ಏನ್ ಹೇಳ್ತೀರಾ? ಎಲ್ಲೋ ಒಂದ್ ಕಡೆ ಅತಿರೇಕ ಕೂಡ ಹೋಗಿದೆ, ಸ್ಟೇಷನ್ ನಲ್ಲಿ ಅವ್ರು ಒಳಗಡೆ ಇದ್ರೆ ಇವ್ರು ಹೊರಗಡೆಯಿಂದ ಘೋಷಣೆಗಳನ್ನ ಕೂಗೋದು, ಅಲ್ಲಿ ಅತಿ ಹೆಚ್ಚು ಜನರು ಬರೋದು, ಸೊ ಎಲ್ಲ ಒಂದ್ ಕಡೆ ತನಿಖಾಧಿಕಾರಿಗಳಿಗೂ ಕೂಡ ಇದರಿಂದ ಕಷ್ಟ ಆಗತ್ತೆ. ಸೊ ಇನ್ನು ಏನೋ ಅವ್ರಿಗೆ ಆರೋಪ ಇರೋದು ಇನ್ನು ಅಪರಾಧಿ ಅನ್ನೋದು ಸಾಬೀತಾಗಿಲ್ಲ. ಸೊ ಹಾಗಾಗಿ ಒಬ್ಬ ಸೀನಿಯರ್ ಅಡ್ವೊಕೇಟ್ ಆಗಿ ಫ್ಯಾನ್ಸ್ಗೆ ಏನ್ ಹೇಳ್ತೀರಾ? ಅಪರಾಧ ಮಾಡಿರ್ಬಹುದು, ಮಾಡ್ದೇನೆ ಇರಬಹುದು, ಯಾಕಂದ್ರೆ ತನಿಖೆ ಪೂರ್ಣ ಪ್ರಮಾಣದಲ್ಲಿ ಮುಗಿದ ಬಳಿಕವಷ್ಟೇ ಏನ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗತ್ತೆ ಅವಾಗ ಗೊತ್ತಾಗತ್ತೆ, ಬಟ್ ಈಗ ಏನ್ ಹೇಳ್ತೀರಾ ಸರ್?
ನೋಡಿ, ಇದೊಂದು ಈ ಸ್ಪೆಸಿಫಿಕಲಿ ಇದು ಅನುಯಾಯಿಗಳಿಗೆ ಅಥವಾ ಫ್ಯಾನ್ಸ್ಗಳಿಗೆ ಹೇಳುವಂಥದ್ದು ಏನಂತ ಹೇಳಿದ್ರೆ, ಈ ಕ್ರಿಮಿನಲ್ ಪ್ರಾಸಿಕ್ಯೂಷನಲ್ಲಿ ಅಪರಾಧಿಯಾಗಿರ್ತಾರೆ, ಆದರೆ ಅಂಟಿಲ್ ಒನ್ ಪರ್ಸನ್ ಈಸ್ ಪ್ರೂವ್ಡ್ ಗಿಲ್ಟಿ ಈಸ್ ಪ್ರೆಸ್ಯೂಮ್ ಟು ಬಿ ಇನ್ನೋಸೆಂಟ್, ನಿರಪರಾಧಿಯನ್ನಾಗಿಯೇ ಪರಿಗಣಿಸ್ತಾರೆ. ಯಾಕೆಂದರೆ ಅಂತಿಮ ಶಿಕ್ಷೆ ಯಾವಾಗ ವಿಧಿಸ್ತಾರೋ ಆವಾಗ ಆರೋಪಿ ಅಂತೇಳಿ ಅವನು ಶಿಕ್ಷೆಗೆ ಅರ್ಹ ಅಂತೇಳಿ ಕೋರ್ಟ್ ಅದನ್ನು ಒಂದು ತೀರ್ಮಾನ ಮಾಡುತ್ತೆ. ಅಷ್ಟರವರೆಗೆ ಹೀ ಈಸ್ ಡೀಮ್ ಟು ಬಿ ಎ ಇನ್ನೋಸೆಂಟ್ ಪರ್ಸನ್. ಸೊ ಇದನ್ನು ಅತಿರೇಕಕ್ಕೆ ತಗೊಳ್ಳುವಂಥದ್ದು ಈಗ ಅವಶ್ಯಕತೆ ಇಲ್ಲ. ಇನ್ವೆಸ್ಟಿಗೇಷನ್ಗೆ ಏನು ಸಹಕಾರ ಮಾಡಬೇಕು ಅದನ್ನು ದರ್ಶನ್ ಅವರು ಮಾಡ್ಬೋದು. ತಾವು ಸಂಯಮ ಕಳೆದುಕೊಳ್ಳದೆ ಒಂದು ಕಾಮ್ ಆಗಿ ಇನ್ವೆಸ್ಟಿಗೇಷನ್ಗೆ ಕೂಡ ಸಹಕಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದಿಷ್ಟು ಕೂಡ ಸೀನಿಯರ್ ಅಡ್ವೊಕೇಟ್ ಆಗಿರುವಂತಹ ದಿಲ್ರಾಜ್ ರೋಹಿತ್ ಸರ್ ಮಾತು. ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.